ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಚ್ಚಿದಾನಂದ ರೂಪಾಯ ಭಕ್ತಾನುಗ್ರಹಕಾರಿಣೆ ಆದಿಮಧ್ಯಾಂತ ಶೂನ್ಯಾಯ ಶ್ರೀಧರಾಯ ನಮೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸಕರ್ತರಾದಂತಹ ಡಾಕ್ಟರ್ ಕೃಪಾಶಂಕರ್ ಹಾಗೂ ಅವರ ಸಹೋದರಿ ಶ್ರೀಮತಿ ಜಯಮಂಗಳ ರಾವ್, ಅವರ ತಾಯಿಯವರೇ ಮತ್ತು ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯಲ್ಲಿ ಅವೆತು ಅದನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಧರ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಇವತ್ತಿನ ವಿಷಯಕ್ಕೆ ಮುಂದಾಗ್ತಾ ಇದ್ದೇನೆ. ಪ್ರಾರಂಭದಲ್ಲಿಯೇ ಹೇಳಿಬಿಡ್ತೇನೆ, ಅಕಸ್ಮಾತ್ತಾಗಿ ಎಲ್ಲೋ ಒಂದು ಕಡೆಗೆ ನನ್ನ ಕಂಠ ಗದ್ಗದಿತ ಆದರೆ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಈ ಸೂಚನೆಯೊಂದಿಗೆ ವಿಷಯವನ್ನು ಪ್ರವೇಶಿಸ್ತಾ ಇದ್ದೇನೆ. ನಾನು ನಿನ್ನೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದೆ, ಮಹಾತ್ಮರಾದವರ ಜೀವನ ಬೇರೆ ಅಲ್ಲ, ಸಾಧನೆ ಬೇರೆ ಅಲ್ಲ ಅಂತ. ಅವರ ಬದುಕು ಮತ್ತು ಸಾಧನೆ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೇನೆ ಇರ್ತವೆ. ಒಂದು ಕಡೆಗೆ ನೋಡಿದರೆ ಅವರ ಜೀವನ, ಇನ್ನೊಂದು ಕಡೆಗೆ ನೋಡಿದರೆ ಅವರ ಸಾಧನೆ, ಎರಡೂ ಸಿಗ್ತವೆ. ಹಾಗಾಗಿ ಮಹಾತ್ಮರ ಜೀವನವನ್ನು ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ತಿಳ್ಕೊಳ್ಳೋದು ಅಂದರೆ ಏಕಕಾಲದಲ್ಲಿ ಎರಡು ಲಾಭಗಳಾಗ್ತವೆ ನಮಗೆ. ಒಂದು ಅವರ ಜೀವನ ಚರಿತ್ರೆ, ಇನ್ನೊಂದು ಅವರ ಸಾಧನೆಯ ಭಾಗ. ಶಾಸ್ತ್ರದಲ್ಲಿ ನಮಗೆ ಇದು ಸಿಗುವುದಿಲ್ಲ, ಮಹಾತ್ಮರ ಜೀವನದಲ್ಲಿ ಇದು ಸಿಗ್ತದೆ ಒಟ್ಟೊಟ್ಟಿಗೆ ಹೀಗೆ ಅಂತ. ಅದರ ಮಧ್ಯದಲ್ಲಿ ಅವರು ಹೇಳಿದಂಥ ಉಪದೇಶ ಮತ್ತು ಲೋಕೋಪಕಾರಕ್ಕಾಗಿ ಮಾಡಿದಂತಹ ಕೆಲವು ಅಘಟಿತ ಘಟನೆಗಳು, ಇವೆಲ್ಲವೂ ಸಹ ಸಾಧಕರಾದವರಿಗೆ ಎಲ್ಲೋ ಒಂದು ಕಡೆಗೆ ಮಾರ್ಗದರ್ಶನವನ್ನು ಮಾಡ್ತವೆ. ಸಾಮಾನ್ಯ ಜನರಿಗೆ ಒಂದು ರೀತಿಯ ತೃಪ್ತಿ, ಸಮಾಧಾನ, ನಾವೆಲ್ಲ ಬದುಕಿರುವಂತಹ ಈ ಕಾಲಘಟ್ಟದಲ್ಲಿ ಇಂಥ ಒಬ್ಬ ಮಹಾನುಭಾವರು ಇದ್ದರ, ಅವರಿಗೆ ಸಾಧ್ಯ ಆಗುವಂತಹದ್ದು ನಮಗೆ ಯಾಕೆ ಆಗೋದಿಲ್ಲ, ಈ ಎಲ್ಲ ಸಂಶಯಗಳು ಬಂದರೆ ಅದೇನೂ ಅಚ್ಚರಿಯಲ್ಲ. ಹಾಗಾಗಿ ಶ್ರೀಧರರ ನಾನು ಉಪದೇಶ ಭಾಗಕ್ಕೆ ಹೋಗಬೇಕಿತ್ತು, ಆದರೆ ಅವರ ಜೀವನ ಮತ್ತು ಸಾಧನೆಯ ಭಾಗ ನನ್ನನ್ನು ಇನ್ನೂ ಆ ಉಪದೇಶ ಭಾಗಕ್ಕೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಾನು ಇನ್ನೂ ಅದಕ್ಕೆ ಹೋಗಬೇಕು, ಪ್ರಾಯಶಃ ಇವತ್ತು ಹೋಗಲಿಕ್ಕೆ ಆಗುತ್ತೆ ಅಂತ ನಾನು ಹೇಳಲಾರೆ. ಅಷ್ಟಾದರೂ ಒಂದು ಮಾತನ್ನು ಹೇಳ್ತೇನೆ, ನಾನು ಐದು ದಿನದಲ್ಲಿಯೂ ಸಹ ಶ್ರೀಧರರ ಬಗ್ಗೆ ಅಷ್ಟು ಹೇಳಿ ಮುಗಿಸ್ತೇನೆ ಅನ್ನುವಂಥ ಭ್ರಮೆ ನನಗಿಲ್ಲ. ಆ ಭ್ರಮೆಯನ್ನು ದಯವಿಟ್ಟು ನೀವು ಇಟ್ಕೊಳ್ಬೇಡಿ. ಯಾಕೆಂದರೆ 5 ದಿನ ಅಲ್ಲ, 50 ದಿನಗಳ ಕಾಲ ನಿರಂತರ ಹೇಳಿದರೂ ಸಹ ಮುಗಿಯದಷ್ಟು ವಿಚಾರ ಉಂಟು. ಹಾಗಿದ್ರೆ 5 ದಿವಸ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಒಂದು ಲೌಕಿಕ ದೃಷ್ಟಾಂತ ಕೊಟ್ಟು ಹೇಳ್ತೇನೆ. ಬಾಟ್ಲಿ ಒಳಗಿರುವಂತಹ ಜೇನುತುಪ್ಪದ ರುಚಿಯನ್ನು ನೋಡಬೇಕು ಅಂದರೆ ಅಲ್ಲಿರುವ ಅಷ್ಟೂ ಜೇನುತುಪ್ಪವನ್ನು ನಮ್ಮ ಬಾಯಿಯೊಳಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ತೊಟ್ಟನ್ನು ಹಾಕಿಕೊಂಡು ನೆಕ್ಕಿದರೂ ಸಹ ಆಹಾ ಇದರ ರುಚಿ ನನಗೆ ಗೊತ್ತಾಯಿತು ಅನ್ನುವಂಥ ಅರಿವು ಬರ್ತದಲ್ಲ, ಅಷ್ಟನ್ನು ಮಾಡಿಸೋದಷ್ಟೇ ನನ್ನ ಕೆಲಸ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಇನ್ನೊಂದು ಸಲ ಹೇಳ್ತೇನೆ, 5 ದಿನದಲ್ಲಿ ಶ್ರೀಧರರ ವಿಚಾರವನ್ನು ಹೇಳಿ ಮುಗಿಸ್ತೇನೆ ಅಂತ ನಾನು ಮೊನ್ನೆನೂ ಹೇಳಲಿಲ್ಲ, ನಿನ್ನೆನೂ ಹೇಳಲಿಲ್ಲ, ಇವತ್ತು ಹೇಳಲ್ಲ, ಮುಂದೆ ಹೇಳಲ್ಲ. ಏಕೆಂದರೆ ಅದು ಜೀವಮಾನದ ಉದ್ದಕ್ಕೂ ಸಹ ಮತ್ತೆ ಮತ್ತೆ ತಿಳಿದುಕೊಳ್ಳಬೇಕಾದಂತಹ ಪರಬ್ರಹ್ಮ ಸ್ವರೂಪ ವಸ್ತುವಿನ ವಿಚಾರ. ಹಾಗಾಗಿ ಅದು ಕೇವಲ ಶಬ್ದದಿಂದ ಹೇಳಿ ಮುಗಿಸಲಿಕ್ಕೆ ಆಗದೇ ಇರುವಂತಹದ್ದು.
ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ದಿವಸ ನಾನು ಅವರು ಸಾಗರಕ್ಕೆ ಬಂದು ಅದಾದಮೇಲೆ ಅಲ್ಲಿಂದ ಕೊಡಚಾದ್ರಿಗೆ ತಪಸ್ಸಿಗೆ ಹೋದಂತಹ ವಿಚಾರವನ್ನು ಹೇಳಿದ್ದೇನೆ. ತಪಸ್ಸು ಅಂದರೆ ಏನು? ತಪ ಆಲೋಚನೆ ಅಂತ. ಅಂದರೆ ನಿರಂತರ ಭಗವಚ್ಚಿಂತನೆಯನ್ನು ಮಾಡುವುದು ತಪಸ್ಸು. ಆ ತಪಸ್ಸನ್ನು ಮಾಡುವಾಗ ನಿಯಮಗಳು ಹೇಗಿರಬೇಕು ಅಂದರೆ, ಹಿತಮಿತ ಮೇಧ್ಯಾಸನಂ ತಪ, ಆಹಾರದ ನಿಯಮ ಹಿತವಾಗಿರಬೇಕು, ಮಿತವಾಗಿರಬೇಕು. ಮತ್ತು ಇನ್ಯಾವುದೇ ಲೌಕಿಕ ವಿಷಯಗಳು ಬಂದು ನಮ್ಮ ಮನಸ್ಸನ್ನು ರಾಚಬಾರದು, ಮುಟ್ಟಬಾರದು ಹೀಗೆ ಅಂತ. ಅದಕ್ಕೆ ಒಂದು ಆ ವಿಷಯದ ಮಹತ್ವ, ಇನ್ನೊಂದು ನಾವು ಎಲ್ಲಿ ತಪಸ್ಸನ್ನು ಮಾಡ್ತೇವೆ ಅನ್ನುವಂತಹ ಕುಳಿತುಕೊಳ್ಳುವ ಜಾಗದ ಮಹತ್ವ. ಈ ಹಿನ್ನೆಲೆಯಲ್ಲಿ ಶ್ರೀಧರರು ತಪಸ್ಸಿಗೋಸ್ಕರ ಮತ್ತೆ ಪುನಃ ಸಜ್ಜನಗಡದಲ್ಲಿ ಮಾಡಿದ್ದು ಒಂದಾಯ್ತಲ್ಲ, ಬಂದವರು ಮತ್ತೆ ಅವರು ನೇರವಾಗಿ ಕೊಡಚಾದ್ರಿಗೆ ಹೋದರು. ಅಲ್ಲಿ ಬಹಳಷ್ಟು ತಿಂಗಳುಗಳ ಕಾಲ ಹೇಳಿದ್ದೇನೆ, ಕೇವಲ ಜಲಪಾನ ಮತ್ತು ಆಗಲೋ ಈಗಲೋ ಕೆಲವೇ ಕೆಲವು ಧಾನ್ಯಗಳು ಅಷ್ಟನ್ನು ಮಾತ್ರ ಸ್ವೀಕರಿಸ್ತಾ ತಪಸ್ಸನ್ನು ಮಾಡಿದರು. ಅದಾದಮೇಲೆ ಆ ಕೊಡಚಾದ್ರಿ ಅಂದ್ರೇ ಆ ಹೆಸರನ್ನು ಕೇಳಿದ ಕೆಲವು ಜನ ರೋಮಾಂಚನ ಆಗ್ತದೆ, ಅಷ್ಟಂತ ಕ್ರೂರ ಮೃಗಗಳಿರುವಂತಹ ಸ್ಥಳ ಅದು, ಪ್ರಕೃತಿ ಮಾತೆಯ ಸ್ವತಃ ಮೈಗೂಡಿ ಬಂದಂತಹ ಸ್ಥಳ ಅದು, ಅಂಥ ಜಾಗದಲ್ಲಿ ಹೋಗಲಿಕ್ಕೆ ಜನ ಹೆದರ್ತಾರೆ. ಕೇರಳದ ಬಹಳಷ್ಟು ಜನ ಸಾಧುಗಳಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಂಥ ಸ್ಥಳದಲ್ಲಿ ಹೋಗಿ ನಿಂತು ತಪಸ್ಸನ್ನು ಮಾಡಿ ಮತ್ತೆ ಅವರು ಬರ್ತಾರೆ. ನಾನು ಮಧ್ಯದಲ್ಲಿ ಎಷ್ಟೋ ವಿಷಯವನ್ನು ಬಿಟ್ಟು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೇನೆ, ಯಾಕೆಂದರೆ 5 ದಿನಗಳಲ್ಲಿ ಏನಾದರೂ ಒಂದಿಷ್ಟು ಹೇಳಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡು ಅಷ್ಟೇ. ಅದಾದ ಮೇಲೆ ಮತ್ತೆ ಕೆಳಗೆ ಬಂದರು, ತಪಸ್ಸನ್ನು ಮುಗಿಸಿ ಕೊಡಚಾದ್ರಿ ಗುಡ್ಡದಿಂದ ಹಾಗೆ ಬಂದ ಮೇಲೆ ಅವರು ಮತ್ತೆ ಪುನಃ ಬನವಾಸಿಗೆ ಬರ್ತಾರೆ. ಬನವಾಸಿ ಹೇಳಿದ್ದೆ ನಾನು, ಮಧುಕೇಶ್ವರ ದೇವಾಲಯ ಕದಂಬರ ಅದು ನಾಡು, ಕದಂಬರ ಬೀಡು ಹೀಗೆ ಅಂತ. ಅಷ್ಟೊತ್ತಿಗಾಗಲೇ ಆ ಗೋಕರ್ಣದಲ್ಲಿ ಶಿವಭಟ್ರು ಅಂತ ನಾನು ಹೇಳಿದ್ನಲ್ಲ, ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಶೀಗೇಹಳ್ಳಿಯ ಶಿವಾನಂದರಿಂದ, ಶಂಕರಾನಂದ ಎನ್ನುವಂತಹ ಹೆಸರಿನಿಂದ ಅವರು ಬಂದಿದ್ದರು, ಬನವಾಸಿಯಲ್ಲಿದ್ದರು. ಅವರೊಂದಿಗೆ ಅವರೂ ಸಹ ಗೃಹಸ್ಥರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು. ಅವರೊಂದಿಗೆ ಮತ್ತೆ ಅವರ ಒತ್ತಾಸೆಯ ಮೇರೆಗೆ ಶೀಗೇಹಳ್ಳಿಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾರೆ. ಒಂದು ಸೂಚನೆಯನ್ನು ಹೇಳಿಬಿಡ್ತೇನೆ, ಶ್ರೀಧರರು ತಮ್ಮ ಪ್ರಯಾಣದಲ್ಲಿ ಬಹಳಷ್ಟು ಸಲ ಅವರು ಕಾಲು ನಡಿಗೆಯಿಂದ ಹೋದದ್ದೇ ಹೆಚ್ಚು. ಪ್ರಾಯಶಃ ಆಚಾರ್ಯ ಶಂಕರರ ನಂತರ ಇಷ್ಟೊಂದು ಭೂಭಾಗವನ್ನು ಕಾಲು ನಡಿಗೆಯಿಂದ ಸಂಚರಿಸಿದಂಥ ಒಬ್ಬ ಯತಿ ಇದ್ದರೆ ಅವರು ಭಗವಾನ್ ಶ್ರೀಧರ ಸ್ವಾಮಿಗಳು. ಹೀಗೆ ಸುದೀರ್ಘ ಕಾಲ ಅವರು ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡಿದ್ದಾರೆ. ಹಾಗೆ ಹೋಗಬೇಕಿದ್ರೆ ಅವರಿಗೆ ಸಾಕಷ್ಟು ಘರ್ಷಣೆ ಆಗುತ್ತೆ, ವಾಹನದಲ್ಲಿ ಹೋಗೋಣ ಅಂತ, ಎತ್ತಿನ ಗಾಡಿಯಲ್ಲಿ ಹೋಗೋಣ ಅಂತ. ಕೊನೆಗೆ ಶ್ರೀಧರ್ ಯಾವುದಕ್ಕೂ ಹೋಗೋದಿಲ್ಲ, ನಾನು ಕಾಲ್ನಡಿಗೆಯಲ್ಲೇ ಬರೋದು, ನೀವು ವಾಹನದಲ್ಲಿ ಹೋಗಿ ಹೀಗೆ ಅಂತೇಳಿ. ಹೀಗೆ ಅವರು ಶೀಗೇಹಳ್ಳಿಗೆ ಬರ್ತಾರೆ. ಅಲ್ಲಿ ಮತ್ತೆ ಪುನಃ ಶಿವಾನಂದರ ಸಾನ್ನಿಧ್ಯ. ಶಿವಾನಂದರು ಹಠಯೋಗಿಗಳು ಹೇಳಿದ್ದೇನೆ ನಾನು, ಇವರು ಜ್ಞಾನಮಾರ್ಗದಲ್ಲಿ ನಿಂತವರು. ಆ ಎರಡು ದಾರಿ ಬೇರೆ ಬೇರೆ ಆದರೂ ಸಹ ಇಬ್ಬರ ಗಮ್ಯ ಡೆಸ್ಟಿನೇಷನ್ ಒಂದೇ. ಹಾಗಾಗಿ ಇವರ ಆಳ ಏನು ಅಂತ ಅವರಿಗೆ ಗೊತ್ತಿತ್ತು, ಶಿವಾನಂದರಿಗೆ. ಅವರ ಮಹತ್ವ ಏನು ಅನ್ನೋದು ಶ್ರೀಧರರಿಗೆ ಗೊತ್ತಿತ್ತು. ಹಾಗಾಗಿ ಶ್ರೀಧರಿಗೆ ಅತ್ಯಂತ ಪೂಜ್ಯ ವ್ಯಕ್ತಿಗಳಲ್ಲಿ ಶಿವಾನಂದರು ಒಬ್ಬರಾಗಿದ್ದರು. ಮತ್ತೆ ಮತ್ತೆ ಅವರು ಶೀಗೇಹಳ್ಳಿಗೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಬದುಕಿಗೆ ಸಾಕಷ್ಟು ಬದಲಾವಣೆಯನ್ನು ಕೊಟ್ಟಂತಹ ಸ್ಥಳ ಶೀಗೇಹಳ್ಳಿ. ನಾನು ನಿನ್ನೆ ದಿವಸ ಅದರ ಬಗ್ಗೆ ಹೇಳಿದ್ದೇನೆ. ಅದಾದ ಮೇಲೆ ಆ ಶೀಗೇಹಳ್ಳಿಯಲ್ಲಿ ಕೆಲವು ದಿವಸ ಇದ್ದು ಮುಂದೆ ಅವರು ಹೊನ್ನಾವರ ತಾಲೂಕಿನಲ್ಲಿ ಘೋರೆ ಅಂತ ಒಂದು ಊರುಂಟು. ಅದು ಸಮುದ್ರ ಪ್ರದೇಶ, ಕೋಸ್ಟಲ್ ಏರಿಯಾದ ಒಂದು ಪ್ರದೇಶ. ಅಲ್ಲಿ ಕಲ್ಲು ಬಂಡೆ, ಆ ಬಂಡೆ ಮೇಲೆ ಮೇಲುಗಡೆಗೆ ವಿಶಾಲವಾದಂತಹ ಪ್ರದೇಶ. ಅಲ್ಲಿ ಗೋಪಾಲಕೃಷ್ಣನ ದೇವಸ್ಥಾನ ಉಂಟು. ಅಲ್ಲಿ ಒಂದು ವಿಶೇಷವಾದಂತಹ ಕೊಳ ಅಂದರೆ ಬಾವಿ ಉಂಟು. ಅಲ್ಲಿ ಒಂದು ದೇವಾಲಯವೂ ಉಂಟು. ಅಲ್ಲಿ ಅವರು ಚಾತುರ್ಮಾಸ್ಯ ವ್ರತವನ್ನು ಸ್ವೀಕಾರ ಮಾಡಿದರು.
ಒಂದೇ ನೆನಪಿಟ್ಟುಕೊಳ್ಬೇಕು, ಈವರೆಗೂ ಸಹ ಶ್ರೀಧರರಿಗೆ ಇನ್ನೂ ಸನ್ಯಾಸ ಆಗಲಿಲ್ಲ. ನಿಮಗೆ ಸಂಶಯ ಬರ್ತದೆ, ಸನ್ಯಾಸನೇ ಸ್ವೀಕಾರ ಮಾಡದೆ ಚಾತುರ್ಮಾಸ್ಯ ವ್ರತವನ್ನ ಕೈಗೊಳ್ಳಬಹುದಾ ಅಂತ. ಒಂದು ಮಾತು ಹೇಳ್ತೇನೆ, ನಾವೆಲ್ಲವನ್ನೂ ಸಹ ಇಂತಹ ಅಮೂಲ್ಯವಾದ ವಿಚಾರಗಳನ್ನು ಸನ್ಯಾಸಿಗಳು ಮಾತ್ರ ಮಾಡೋದು, ನಮಗೇನು ಸಂಬಂಧ ಇಲ್ಲ ಅಂತ ಅವರಿಗೆ ಗುತ್ತಿಗೆ ಕೊಟ್ಟವ್ರ ಹಂಗೆ ನಾವು ಮಾತನಾಡ್ತೇವೆ. ಚಾತುರ್ಮಾಸ್ಯವನ್ನು ಗೃಹಸ್ಥರೂ ಮಾಡಬೇಕು. ಇದನ್ನು ಕೇಳಿ ನಮಗೆ ಬೇಸರ ಆಗ್ತದೆ. ಗೃಹಸ್ಥರೂ ಮಾಡಬೇಕು. ಆದರೆ ಗೃಹಸ್ಥರು ಮಾಡುವ ಕ್ರಮ ಬೇರೆ, ಸನ್ಯಾಸಿಗಳಾದವರು ಬ್ರಹ್ಮಚಾರಿಗಳಾದವರು ಅದನ್ನು ಆಚರಿಸುವ ಕ್ರಮ ಬೇರೆ. ಶ್ರೀಧರನ್ನು ನೇರವಾಗಿ ಸನ್ಯಾಸ ಗ್ರಹಣ ಮಾಡಲಿಲ್ಲ, ಆದರೆ ಅವರಿನ್ನೂ ಬ್ರಹ್ಮಚರ್ಯ ಆಶ್ರಮದಲ್ಲೇ ಇದ್ದರು. ಹಾಗಾಗಿ ಅವರು ಸಹ ಅಲ್ಲಿ ಆ ಘೋರೆಯಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಅವರು ಕೈಗೊಂಡರು ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ. ಅದನ್ನು ಮುಗಿಸ್ಕೊಂಡೆ ಮತ್ತೆ ಪುನಃ ಶೀಗೆಹಳ್ಳಿಗೆ ಬರ್ತಾರೆ. ಆ ಶೀಗೆಹಳ್ಳಿಗೆ ಎಷ್ಟು ಸಲ ಬಂದರು ಅಂತ ಲೆಕ್ಕ ಇಲ್ಲ ಅದಕ್ಕೆ. ಯಾಕೆಂದರೆ ಅವರನ್ನು ಎಳಿತಾ ಇರುವಂಥ ಒಂದು ಮಹಾ ತೇಜಪುಂಜ ಅಲ್ಲಿ ಉಂಟು ಅಷ್ಟೇ. ಅಲ್ಲಿ ಬಂದಾಗ ಅದೊಂದು ದಿವಸ ಶಿವಾನಂದರು ಮತ್ತು ಶ್ರೀಧರು ಅವರು ಯಾವಾಗಲೂ ಇವರನ್ನು ಸಾಧುಗಳೇ ಅಂತ ಕರೀತಿದ್ರಂತೆ. ಆಗ ಅವರು ಹೇಳ್ತಿದ್ರಂತೆ, ನೀವು ನನ್ನನ್ನು ಹೀಗೆ ಬಹುವಚನದಲ್ಲಿ ಸಂಬೋಧಿಸಬಾರದು, ಏಕೆಂದರೆ ನೀವು ಅತ್ಯಂತ ದೊಡ್ಡವರು, ಹಿರಿಯರು, ನನಗೆ ಪೂಜನೀಯರು. ನನ್ನನ್ನು ನೀವು ಏಕವಚನದಲ್ಲಿ ಕರೀಬೇಕು, ದಾಸ ಅಂತ ನನ್ನನ್ನು ಕರೀಬೇಕು ಅಂತ ಶ್ರೀಧರರು ಹೇಳಿದ್ದು. ಶಿವಾನಂದರು ಆ ಮಾತನ್ನು ಕೇಳಿದಾಗ ನಗ್ತಾ ಇದ್ದರು, ಯಾವಾಗಲೂ ಹೀಗೆ ಅಂತ. ತಮಾಷೆ ಕೆಲಸ ಅವರು ಹೇಳಿದ್ರಲ್ಲ ಅಂತೇಳಿ ಹಾಗೆ ಹೇಳಿದ್ದು ಉಂಟು ಎಷ್ಟೋ ಸಲ ಹೀಗೆ ಅಂತ. ಹೀಗೆ ಅವರು ಆ ಪರಮಾನಂದ ಮಠ ಅಂತ ಹೇಳಿದ್ದೇನೆ, ಅಲ್ಲಿಂದ ಒಂದು 100 yards ಇರ್ಬೋದು ಅಷ್ಟು ಕೆಳಗೆ ತಗ್ಗು ಪ್ರದೇಶಗಳು ಬಂದರೆ ನಾನು ನಿನ್ನೆ ದಿವಸ ಹೇಳಿದಂಥ ಆ ಪಂಚತೀರ್ಥಗಳು ಅಲ್ಲಿವೆ. ಅಲ್ಲಿ ಬಂದು ಕುಳಿತಿದ್ರಂತೆ ಕೆಲವು ಜನ ಅಲ್ಲಿ ಬಂದವರು ಸ್ನಾನ ಮಾಡಿ ಅಲ್ಲಿರುವಂತಹ ದಾರಕ್ಕೆ ಗಳ, ಸಾಮಾನ್ಯವಾಗಿ ಈ ದಾರವನ್ನು ಕಟ್ಟುವ ಕ್ರಮ ಇಲ್ಲ ಹಳ್ಳಿಯಲ್ಲಿ, ಈ ಬಿದಿರು ಗಳವನ್ನು ಕಟ್ತಾರೆ ಬಟ್ಟೆ ಒಣಸೋದಕ್ಕೆ ಅಂತ. ಅವರೆಲ್ಲ ಸ್ನಾನ ಮಾಡಿ ಬಟ್ಟೆಯನ್ನು ಒಣಸಿದ್ರಂತೆ. ಹಾಗೆ ಶ್ರೀಧರ ಶಿವಾನಂದರು ಹೇಳದಂತೆ, ನೀವೆಲ್ಲ ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಆಚೆ ಹೋಗಿಬಿಡಿ ಅಂತ. ಆಗ ಅವರೆಲ್ಲರೂ ಹೋಗಿದ್ದಾರೆ. ಆ ಬಟ್ಟೆ ಒಣಸಲಿಕ್ಕೆ ಕಟ್ಟಿದಂಥ ಗಳದ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತಿತ್ತು. ದಡದಲ್ಲಿ ಗಳ ಇದೆ, ಅದರ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತಿತ್ತು. ಅದನ್ನು ನೋಡಿದಂತಹ ಶಿವಾನಂದರು ಹೇಳಿದ್ರಂತೆ, ಇಲ್ಲಿ ನೋಡಿ ಸಾಧುಗಳೇ, ಏನು ಇದು ಅಂತ ಕೇಳಿದ್ರಂತೆ. ಹಾಗೆ ಶಿವಾನಂದರ ಹತ್ರ ಶ್ರೀಧರರು ಹೇಳ್ತಾರೆ, ಇದು ಬಿದಿರಿನ ಗಳ ಪ್ರತಿಬಿಂಬ ಅಂತ. ಇದೇ ಅಲ್ವಾ ನಮ್ಮ ವೇದಾಂತದ ಮೂಲ ವಿಚಾರ ಅಂತ. ಏನು ಅಂದರೆ ನೋಡಿ, ದಡದಲ್ಲಿರುವಂಥ ಗಳ ಅದು ಅಲ್ಲಾಡ್ತಾ ಇಲ್ಲ, ಚಲಿಸ್ತಾ ಇಲ್ಲ, ಅದರ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿದೆ. ನೀರು ಅಲ್ಲಾಡಿದಾಗ ಅದು ಏನಾಗ್ತಾ ಇದೆ, ಕಂಪಿಸ್ತಾ ಇದೆ, ಅಲ್ಲಾಡ್ತಾ ಇದೆ ಅಲ್ವಾ. ಹಾಗೇನೆ ಆ ಪರಮಾತ್ಮ ಎಲ್ಲ ಕಡೆಗೆ ಇದ್ದವನು ನಿಷ್ಕಂಪ ಸ್ಥಿತಿಯಲ್ಲಿ ಇರ್ತಾನೆ. ಅವನ ಪ್ರತಿಬಿಂಬ ಅಂತಃಕರಣದಲ್ಲಿ ಆದಾಗ ಜೀವಾತ್ಮ ಅಂತ ಕರೆಸ್ಕೊಳ್ತಾನಲ್ಲ, ಆ ಅಂತಃಕರಣದ ಕಂಪನದಿಂದ, ಅದರ ಚಲನೆಯಿಂದ ಈ ಜೀವಾತ್ಮನೂ ಸಹ ಚಲಿಸಿದಂತೆ ಕಾಣ್ತಾನೆ. ಹೇಗೆ ಅಂದರೆ ಆ ಕೆರೆಯಲ್ಲಿ ಬಿದ್ದಂಥ ಗಳದ ಪ್ರತಿಬಿಂಬದಂತೆ ಅಂತ. ಶ್ರೀಧರರು ಜ್ಞಾನ ಮಾರ್ಗವನ್ನೇ ಅವಲಂಬಿಸಿದರಾದ್ದರಿಂದ ಇದೆಲ್ಲ ವೇದಾಂತದ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಬರುವಂಥ ಮಾತುಗಳು. ಆಗ ಶ್ರೀಧರರು ಹೇಳ್ತಾರೆ, ತನಗದು ಗೊತ್ತಿದ್ರೂ ಸಹ ಮಹಾತ್ಮ ಲೋಕಕ್ಕೆ ಒಂದು ಪಾಠ, ಮಹಾತ್ಮರ ಕಣ್ಣಿಗೆ ಎಲ್ಲ ಕಡೆಗೂ ವೇದಾಂತವೇ ಕಾಣುತ್ತದೆ ಅನ್ನೋದಕ್ಕೆ ನೀವೇ ಉದಾಹರಣೆ ಅಂತಾರೆ. ಶ್ರೀಧರಿಗೆ ಅದು ಗೊತ್ತಿಲ್ಲ ಅಂತಲ್ಲ, ಅಥವಾ ಶ್ರೀಧರರಿಗೆ ಶಿವಾನಂದರಿಗೆ ಆ ವಿಷಯ ಹೊಸ್ತು ಅಂತನೂ ಅಲ್ಲ. ಆದರೆ ಒಂದು ಸಾಮಾನ್ಯ ಜನರಿಗೆ ಕಾಣದೇ ಇರುವಂತಹ ವಿಶೇಷ ದೃಷ್ಟಿ ಆ ಯೋಗಿಗಳ ಕಣ್ಣಿಗೆ, ವೇದಾಂತ ದೃಷ್ಟಿ ಇರುವವರಿಗೆ ಎಲ್ಲ ಕಡೆಗೂ ಅದು ಕಾಣುತ್ತದೆ ಅನ್ನೋದಕ್ಕೆ. ಇದನ್ನು ವೇದಾಂತವೇ ಹೇಳುತ್ತೆ, ನಾನು ಪದೇ ಪದೇ ಹೇಳ್ತಿರ್ತೇನೆ ಇದನ್ನು. ಒಂದು ಮಡಕೆಯನ್ನು ಇಟ್ಟರೆ ಮಡಕೆ ಒಳಗಡೆ ಇರುವಂತಹ ಸ್ಪೇಸ್ ಇದೆಯಲ್ಲ,
ಆ ಮಡಿಕೆಯನ್ನು ಎತ್ಕೊಂಡು ಬಂದರೆ ಆ ಸ್ಪೇಸ್ ಇಲ್ಲಿಗೆ ಬಂದ ಹಾಗೆ ಕಾಣುತ್ತೆ. ಆದ್ರೆ ವಾಸ್ತವಿಕವಾಗಿ ಅದು ಬರುತ್ತಾ ಇಲ್ಲ? ಯಾಕೆಂದ್ರೆ ಅದು ಇಲ್ಲಿ ಬರೋಕ್ಕಿಂತ ಮೊದಲೇನೆ ಆ ಸ್ಪೇಸ್ ಅಲ್ಲಿ ಉಂಟು. ಆದರೆ ಮಡಿಕೆ ಎನ್ನುವಂತಹ ಉಪಾಧಿಯ ಚಲನೆಯಿಂದಾಗಿ ಅದು ಸಹ ಚಲಿಸಿದಂತೆ ತೋರುತ್ತೆ. ಹಾಗೇನೇ ಈ ಪ್ರತಿಬಿಂಬದ ಚಲನೆಯಿಂದ ಬಿಂಬಕ್ಕೆ ಏನೂ ಹಾನಿ ಅನ್ನುವಂತಹದ್ದು ಇಲ್ಲ. ಹೀಗೆ ಆ ವೇದಾಂತದ ವಿಚಾರದ ಜೊತೆಗೆ ಮತ್ತೆ ಚಿಂತನೆ ಮಾಡ್ತಾ ಮಾಡ್ತಾ ಅವರು ಮೇಲಕ್ಕೆ ಹೋದರು, ಮಠಕ್ಕೆ ಹೋದರು. ಶಿವಾನಂದರು ಬಂದವರಿಗೆಲ್ಲ ಹೇಳ್ತಿದ್ರಂತೆ, ಎಂಥ ಗೌರವ ಇವರ ಬಗ್ಗೆ, ಇಲ್ಲೊಬ್ಬ ವೈರಾಗ್ಯ ನಿಧಿ ಇದ್ದಾರೆ, ಅವರನ್ನು ದರ್ಶನ ಮಾಡದೇ ಹೋಗಬೇಡಿ ಅಂತ ಬಂದಂಥ ಭಕ್ತರಿಗೆ. ನೀವು ಮಾಡದೆ ಹೋದರೆ ಅವರಿಗೆ ನಷ್ಟ ಇಲ್ಲ, ನಿಮಗೆ ನಷ್ಟ ಅಂತ ಹೇಳಿ. ಇದು ಎರಡು ಮಹಾವ್ಯಕ್ತಿಗಳ ಒಂದು ಸಂಗಮ ಅದು. ಹಾಗಾಗಿ ಜನ ಏನು ಮಾಡ್ತಾ ಇದ್ರು ಕೇಳಿದರೆ, ಬಂದವರೆಲ್ಲರೂ ಶ್ರೀಧರರನ್ನು ನೋಡಿಕೊಂಡು ದರ್ಶನ ಮಾಡಿ ಹೋಗ್ತಿದ್ರು. ಕೊನೆಗೆ ಒಂದು ದಿವಸ ಶಿವಾನಂದರು ತಮಾಷೆ ಮಾಡಿದ್ರಂತೆ, ಏನು ಅಂದರೆ, ನೋಡಿ ಇಲ್ಲಿ ಬಂದು ಕುಳಿತವನು ನಾನು, ನೀವು ಈಗ ಬಂದಿದ್ದೀರಿ, ಆದರೆ ಜನ ಎಲ್ಲ ಈಗ ನನ್ನನ್ನು ಬಿಟ್ಟೇ ಬಿಟ್ಟಿದ್ದಾರೆ, ನಿಮ್ಮ ಜೊತೆಗೆ ಹೆಚ್ಚು ಒಡನಾಟ ಮಾಡ್ತಿದ್ದಾರೆ, ನೋಡಿದ್ರ ಹೇಗಿದ್ದೀರಾ ನೀವು ಅಂತ ತಮಾಷೆ. ಆಗ ಶ್ರೀಧರರು ಹೇಳ್ತಾರೆ, ಇದನ್ನೆಲ್ಲ ಮಾಡಿದವರು ಯಾರು, ಯಾರು ಮಾಡಿದವರು ಇದನ್ನ? ಈ ಮಾತು ಹೇಳಬೇಕಿದ್ರೆ ಶ್ರೀಧರ್ರಿಗೆ ಗೊತ್ತಿಲ್ಲ ಅಂದ್ರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ದೂರದಲ್ಲಿದ್ದಾಗ ಕೇಳ್ತಾ ಇದ್ದಾಗ ಎಲ್ಲರೂ ದರ್ಶನ ಮಾಡಿ ಹೋಗ್ಬೇಕು ಅವ್ರನ್ನ ಹೀಗೆ ಅಂತೇಳಿ. ಯಾಕೆಂದ್ರೆ ಗೃಹಸ್ಥರಿಗೆ ಆಗುವಂತಹ ಒಂದು ಮಾರ್ಗದರ್ಶನ ಅನುಗ್ರಹ ಸಿಗಲಿ ಎನ್ನುವಂತಹ ಕಳಕಳಿ ಅವರಿಗೆ. ಹಾಗಾಗಿ ದರ್ಶನ ಮಾಡಿ ಹೋಗಿ ಹೇಳಿದ್ದನ್ನು ಜನ ಪಾಲಿಸ್ತಿದ್ರು. ಜನ ಅವ್ರ ಹತ್ರ ಹೋಗಿ ಕೇಳ್ತಿದ್ರು, ಅವ್ರ ಸಮಸ್ಯೆಯನ್ನು ಕೇಳ್ಕೊಳ್ತಿದ್ರು, ಅದಕ್ಕೆ ಉತ್ತರ ಹೇಳ್ತಿದ್ರು. ಶ್ರೀಧರರು ಸಮಾಧಾನದಿಂದ ಬರ್ತಾ ಇದ್ರು. ಹಾಗೆ ಅಂತ ಶಿವಾನಂದರನ್ನು ನೋಡಿ ಹೋಗ್ತಿದ್ರು ಎಲ್ಲರೂ ಸಹ. ಹಾಗೆ ಶ್ರೀಧರ್ ಹೇಳಿದ್ರಂತೆ, ಇದನ್ನೆಲ್ಲ ಮಾಡಿದವರು ನೀವಲ್ವಾ, ಒಂದು ಕೆಲಸ ಮಾಡಿ, ನೀವು ಮಾಡಿದ ಇದಕ್ಕೊಂದು ಬೇರೆ ರೀತಿಯ ಬೋರ್ಡನ್ನು ಹಾಕ್ಬಿಡ್ಬೇಕು ನೀವು. ಏನು ಅಂದರೆ, ಒಬ್ಬ ಅಯೋಗ್ಯ ಶಿಖಾಮಣಿ, ದಡ್ಡ ಶಿಖಾಮಣಿ ಬಂದು ಕೂತಿದ್ದಾನೆ ಇಲ್ಲಿ ಅಂತ ಇಬ್ಬರು ಮೂರು ಜನರ ಎದುರಿಗೆ ನನ್ನನ್ನು ಬೈಬೇಕು ನಾಳೆಯಿಂದ ನೀವು. ಆಗ ನನಗೆ ತುಂಬ ಸಮಾಧಾನ ಆಗ್ತದೆ, ಅಷ್ಟರ ಮಟ್ಟಿಗೆ ನನಗೆ ನೀವು ಫ್ರೀ ಮಾಡಿ ಕೊಟ್ಟಂಗಾಗ್ತದೆ ಜನಸಂದಣಿಯಿಂದ, ಹಾಗಾಗಿ ನಾಳೆಯಿಂದನೇ ನನ್ನನ್ನು ದಯವಿಟ್ಟು ಬಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಶ್ರೀಧರರು ಕೇಳಿದ್ದು. ಅದಕ್ಕೆ ಶಿವಾನಂದರು ಮಂದಹಾಸ ಬೀರಿದ್ರಂತೆ. ಕೊನೆಗೆ ಈ ರೀತಿಯಾಗಿ ಬಹಳಷ್ಟು ಪ್ರಸಂಗಗಳು ನಡೆದಿವೆ ಅವರಲ್ಲಿ. ಪರಸ್ಪರ ಯಾವುದೇ ಸಂದರ್ಭದಲ್ಲೂ ಸಹ ಶ್ರೀಧರನ ಕೆಣಕೋದು ಶಿವಾನಂದರು. ಅದಕ್ಕೆ ಶ್ರೀಧರರು ಎಲ್ಲೂ ಸಿಕ್ಕ ಹಾಕಿಕೊಳ್ಳದೇ ಇರುವ ಹಾಗೆ ಉತ್ತರವನ್ನು ಕೊಡುವಂತಹದ್ದು ಹೀಗೆ ಅಂತ. ಅದೊಂದು ಸಂದರ್ಭ ಹೀಗಿತ್ತು. ಶಿಗೆಹಳ್ಳಿ ಮಠ, ಬಹಳಷ್ಟು ಜನ ಅಲ್ಲಿ ಸಾಧಕರು ಬರ್ತಾ ಇದ್ರು, ಸಾಕಷ್ಟು ಜನ ಬ್ರಹ್ಮಚಾರಿಗಳಿದ್ರು ಅಲ್ಲಿ. ಆ ಮಠದ ಒಂದು ನಿಯಮ ಹೇಗೆ ಅಂದರೆ, ಮಠದ ಕೆಲಸಗಳನ್ನೆಲ್ಲ ಸಾಧಕರಾಗಿ ಬರುವಂತಹ ಆ ಬ್ರಹ್ಮಚಾರಿಗಳೇ ಮಾಡಬೇಕಿತ್ತು. ಸಾಮಾನ್ಯವಾಗಿ ಇತ್ತು ಸಹ ರಾಮಕೃಷ್ಣಾಶ್ರಮದ ಪರಂಪರೆಯಲ್ಲಿ ನಾವು ಇದನ್ನೆಲ್ಲ ನೋಡ್ತೇವೆ. ಹಾಗೆಯೇ ಅವರು ಆ ತೋಟ ಗದ್ದೆ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇದ್ರು. ಅದೊಂದು ಸಲ ಈ ಸಾಧಕ ಬ್ರಹ್ಮಚಾರಿಗಳೆಲ್ಲ ಗದ್ದೆಗೆ ಹೋಗಬೇಕಿದ್ರೆ ಶ್ರೀಧರನ್ನು ಕೇಳದಂತೆ, ನಾವೆಲ್ಲ ಹೋಗ್ತಾ ಇದ್ದೇವೆ ಇವತ್ತು, ತಾವು ಬರೋದುಂಟ ಅಂತ. ಬರಬೇಕು ಅಂತ ಆಗ್ರಹ ಅಲ್ಲ. ಶ್ರೀಧರ್ ಹೇಳದಂತೆ, ಇಲ್ಲಿನ ಸೇವೆ ಅಂದರೆ ಶಿವಾನಂದರ ಸೇವೆ, ನಾನು ಬರ್ತೇನೆ ನಡೀರಿ ಅಂತ ಹೇಳಿದರು. ಹೋದ ಮೇಲೆ ಅಲ್ಲಿ ಅವರಿಗೊಂದು ಗುದ್ದಲಿಯನ್ನು ಕೊಟ್ರಂತೆ, ಭೂಮಿಯನ್ನಾಗದೊಂದು ಏನು ಮಾಡಬೇಕು ಓಡಿ ಅಂತ ಅಂದು ಸಣ್ಣ ಮಾಡೋ ಬೀಜ ಹಾಕ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆ. ಶ್ರೀಧರರು ಅಗಿತಾ ಹೋಗಿದ್ದಾರೆ. ಇವರ ಗುದ್ದಲಿಯ ಅಡಿಗೆ ಒಂದು ಎರಡು ಮೂರು ಎರೆ ಹುಳಗಳು ಸಿಕ್ಕಿಬಿಟ್ವು. ಕೆಲಸ ಅಲ್ಲಿಗೆ ನಿಲ್ಲಿಸಿದರು. ಅವರು ಹೇಳಿದರು, ನನ್ನಿಂದ ಈ ಕೆಲಸ ಆಗೋದಿಲ್ಲ. ತಟಸ್ಥವಾಗಿ ನಿಂತುಬಿಟ್ರು. ಬೇರೆ ಕೆಲಸ ನನಗೆ ಕೊಡಿ ಅಂತ ಹೇಳಿದರು. ಬೇರೆ ಕೆಲಸ ಯಾವುದು ಕೊಡಬೇಕು ಅಂತ ವಿಚಾರ ಮಾಡಿದ ತಕ್ಷಣ ಹೇಳಿದ್ರಂತೆ, ಹಾಗಿದ್ರೆ ಇನ್ನೊಂದು ಹೊಲದಲ್ಲಿ ಆಲೆ ಮನೆ ನಡೀತಾ ಇದೆ. ಆಲೆ ಮನೆ ಅಂದರೆ ಗೊತ್ತೆ ನಿಮಗೆ, ಕಬ್ಬನ್ನು ಅರದು ರಸವನ್ನು ತೆಗೆದು ಬೆಲ್ಲವನ್ನಾಗಿ ಮಾಡುವ ಪ್ರಕ್ರಿಯೆ.
ಆಗ ಶ್ರೀಧರರು ಅಲ್ಲಿಗೆ ಹೋಗಿ ಆ ಆಲಯ ಮನೆ ಒಲೆಗೆ ಕಟ್ಟಿಗೆಯನ್ನು ಹೊತ್ತುಕೊಂಡು ಬಂದು ಹಾಕಿದ್ದಾರೆ. ಗೋಕರ್ಣದ ಅಷ್ಟಬಂಧದಲ್ಲಿ ಅವರು ಮಾಡಿದ ಕೆಲಸ ಇಟ್ಟಿಗೆಯನ್ನು ಹೊತ್ತಿದ್ರು, ಇಲ್ಲಿ ಆಲಯ ಮನೆಗೆ ಕಟ್ಟಿಗೆಯನ್ನು ಹೊತ್ತರು. ಆ ಜ್ಞಾನಿಗಳಾದವರು ಯಾವ ಕೆಲಸವನ್ನೂ ಮಾಡೋದಕ್ಕೂ ಸಹ ಹಿಂದೇಟು ಹಾಕುವುದಿಲ್ಲ, ಆದರೆ ಯಾವ ಕೆಲಸದಲ್ಲಿ ಹಿಂಸೆ ಇದೆಯೋ ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗಲ್ಲ. ಈ ಸಂದರ್ಭ ಬಂದಾಗ ನನಗೊಂದು ಘಟನೆ ನೆನಪಾಗತ್ತೆ. ನಿನ್ನೇನು ಆ ಮಹಾನುಭಾವ ಬಂದಿದ್ದ ಅಲ್ಲಿ ಜಡಭರತ, ಅವನು ಆ ಸಿಂಧು ದೇಶದ ರಾಜ ರಹುಗುಣ ವೇದಾಂತ ಶ್ರವಣಕ್ಕೆ ಹೋಗುವಾಗ ಇಕ್ಷುಮತಿ ನದಿಯ ತಟದಲ್ಲಿ ಕುಳಿತಿದ್ದ ಅವನು. ಆ ಪಲ್ಲಕ್ಕಿಯನ್ನು ಹೊರುವಂಥ, ಅವನು ಕುಂಡಿಸ್ಕೊಂಡು ಹೊತ್ಕೊಂಡು ಹೋಗ್ತಾ ಇರುವಂಥ ಪಲ್ಲಕ್ಕಿಯನ್ನು ಹೊರುತ್ತಾ ಇರುವಂಥ ಬೋವಿಗಳು ಇವನನ್ನು ನೋಡಿದ್ರಂತೆ. ಒಬ್ಬ ಹುಡುಗ ಲಟ್ಟಾಗಿದ್ದಾನೆ, ಯಾಕೆ ಇವನನ್ನು ಈ ಪಲ್ಲಕ್ಕಿ ಹೊರುವ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಬಾರದು ಅಂತ ಆಲೋಚನೆ ಮಾಡಿ ಅವನನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಅವನ ಹೆಗಲ ಮೇಲೆ ಈ ಪಲ್ಲಕ್ಕಿಯ ಕೊಂಬನ್ನು ಇರಿಸಿದರು. ನಡಿ ಅಂತ ಹೇಳಿದರು, ನಡೆದ. ಒಳಗಡೆ ಇರುವಂಥ ರಾಜ ಪುಸ್ತಕ ನೋಡ್ತಾ ಇದ್ದ ಅಂತ ಕಾಣುತ್ತೆ, ಇದು ಯಾವುದೋ ಗೊತ್ತಾಗಲಿಲ್ಲ ಅವನಿಗೆ. ಆದರೆ ಎಲ್ಲ ಕಡೆಗೂ ಪರಬ್ರಹ್ಮ ವಸ್ತುವನ್ನೇ ನೋಡ್ತಾ ಇರುವಂಥ ಜಡಭರತ ಏನು ಮಾಡ್ತಿದ್ದ, ದಾರಿಯಲ್ಲಿ ಹೆಜ್ಜೆಯನ್ನು ಹಾಕಬೇಕಿದ್ರೆ ಒಂದು ಇರುವೆ ಕಂಡ್ರೆ ಸಾಕು, ಇಷ್ಟೆತ್ರ ಜಿಗಿತಿದ್ದ. ತನ್ನ ಹೆಗಲ ಮೇಲೆ ಪಲ್ಲಕ್ಕಿಯ ಕೊಂಬಿದೆ, ಅದರೊಳಗೊಬ್ಬ ರಾಜ ಇದ್ದಾನೆ ಎನ್ನುವ ಪರಿವಿಲ್ಲ ಅವನಿಗೆ. ಅವನಿಗೆ ಕಾಣುವುದು ಚೈತನ್ಯ ವಸ್ತು ಮಾತ್ರ. ಹಾಗೆ ಜಿಗಿದಾಗ ಒಳಗಡೆ ಇರುವಂತಹ ರಾಜನ ಕಥೆ ಏನಾಯಿತು ಲೆಕ್ಕ ಹಾಕ್ಕೊಳ್ಳಿ. ಇದು ಒಂದು ಸಲ ಅಲ್ಲ, ಎರಡು ಸಲ. ಏನೇ ಇವನು ಕಾಲಿಡೋ ಜಾಗದಲ್ಲಿ ಒಂದು ಚಲಿಸುವ ಕ್ರಿಮಿ ಕೀಟ ಕಂಡಾಗ ಜುಮ್ಮಂತಿತ್ತು ಅವನ ಮೈ, ಮೇಲಕ್ಕೆ ಜಿಗಿತಿದ್ದ. ರಾಜನಿಗೆ ರಘುಗುಣನಿಗೆ ಸಾಕಾಗಿ ಹೋಯಿತು. ಒಂದು ರೀತಿಯ ಈ ಹಂಡೆ ಒಳಗಡೆಗೆ ಸಣ್ಣ ವಸ್ತುವನ್ನು ಹಾಕಿ ತಿರಿಸ್ದಂಗೆ ಆಗ್ಬಿಟ್ಟ ಅವನು. ತಕ್ಷಣ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ, ಯದ್ಯಪಿ ಅವನು ಈಗಾಗಲೇ ವೇದಾಂತ ಚಿಂತನೆಯನ್ನು ಮಾಡಿದವನು, ಉಪಾಸಿತ ವೃದ್ಧೋಪಿ ರಾಜ ರಹುಗುಣ. ಶುಕಾಚಾರ್ಯರ ಮಾತು, ಈಗಾಗಲೇ ಸಾಕಷ್ಟು ಜ್ಞಾನಗಳನ್ನು ಸೇವೆ ಮಾಡಿದ್ದಾನೆ, ಆದರೂ ಸಹ ಎಲ್ಲೋ ಒಂದು ಕಡೆಗೆ ಅವನು ವೇದಾಂತ ವಿಚಾರ ಪ್ರಾಮಾಣಿಕವಾಗಿ ಬಂದಿಲ್ಲ, ಇವನಿಂದ ಅವನಿಗೆ ಸಿಗಬೇಕಿತ್ತಲ್ಲ, ಅದಕ್ಕೋಸ್ಕರನೇ ಪ್ರಾಯಶಃ ಇವರಿಬ್ಬರ ಸಂಬಂಧ ಏರ್ಪಟ್ಟಿತು ಅಂತ ಅವನನ್ನು ನಿಂದಿಸಿದ. ಅರೇ ತ್ವಂ ಜೀವನ್ ಮೃತೋಸಿ ಅಂತ ಹೇಳಿ ಶುರು ಮಾಡಿದ. ಮೊದಲು ಎರಡು ಸಲ ಹೇಳಿದಾಗ ಅವನೇನು ಕಿವಿ ಮೇಲೆ ಹಾಕ್ಕೊಳ್ಳಲಿಲ್ಲ, ಕೇಳಲೇ ಇಲ್ಲ ಇವನು ಹೇಳಿದ್ದವನಿಗೆ. ಅವನ ಅಂತರ್ಮುಖಿಯಾಗಿದ್ದ. ಕೊನೆಗೆ ಬಾಯಿಗೆ ಬಂದಾಗೆ ಬೈದಾಗ ಆವಾಗ ಪ್ರತಿಕ್ರಿಯಿಸಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಅಂತ. ಆ ಕಥೆ ಮುಂದಕ್ಕೆ ಹೋಗುತ್ತೆ, ಬೇಡ ನಮಗೆ. ಯಾಕೆ ಹಿಡಿದೆ ಕೇಳಿದರೆ ಆ ಜ್ಞಾನಿಗಳಾದವರ ನಡೆ ಎಲ್ಲ ಎಷ್ಟು ಸಮಾನ ಅನ್ನೋದನ್ನು ನೋಡಿ. ಇಲ್ಲಿ ಎರೆಹುಳು ಕಂಡು ಅದು ಚಡಪಡಿಸೋದನ್ನು ನೋಡಿ ಶ್ರೀಧರರು ನನ್ನಿಂದ ಈ ಕೆಲಸ ಆಗೋಲ್ಲ ಅಂದರು. ಅಲ್ಲವನು ಆಗೋಲ್ಲ ಅಂತ ಹೇಳಲಿಲ್ಲ, ಇವನನ್ನು ಅಲ್ಲಾಡಿಸ್ಬಿಟ್ಟ ಅಷ್ಟೇ. ಹೀಗೆ ಅವರ ನಡೆ ಎಲ್ಲ ಕಡೆಗೂ ಸಹ ಸಮಾನವಾಗಿರುತ್ತದೆ. ಮತ್ತೆ ಇನ್ನೊಂದು ಸಲ ಏನಾಯಿತು ಅಂದರೆ, ಶಿವಾನಂದರು ಮತ್ತು ಶ್ರೀಧರರು ಇಬ್ಬರು ಒಂದು ಕಡೆಗೆ ಕುಳಿತಿದ್ದರು. ಮಾತನಾಡ್ತಾ ಮಾತನಾಡ್ತಾ ಎದ್ದು ಬಂದು ಆ ಕೆರೆಯ ದಡಕ್ಕೆ ಬಂದರು. ಬಂದು ನೋಡುವಾಗ ಇವರ ಮೈ ಮೇಲೆ ಒಂದು ಇರುವೆ ಹರಿತಾ ಇತ್ತಂತೆ. ತಕ್ಷಣ ಹೇಳಿದರು, 5 ನಿಮಿಷ ಬರ್ತೇನೆ ನಾನು ಅಂಥೇಳಿ ಶ್ರೀಧರರು ಅಲ್ಲಿಂದ ಎದ್ದರು. ಎದ್ದು ಹೋಗಿ ಅವರು ಎಲ್ಲಿ ಕುಳಿತಿದ್ರೋ ಅದೇ ಜಾಗಕ್ಕೆ ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡಿ ಹೋಗಿ ಇರುವೆಯನ್ನು ಬಿಟ್ಟು ಬಂದರು. ಶಿವಾನಂದರು ಕೇಳ್ತಾರೆ, ಏನಾಯಿತು ಅಂತ. ಇನ್ನೇನಿಲ್ಲ, ನಾನು ನೀವು ಅಲ್ಲಿ ಕುಳಿತಿದ್ವಿ, ಗೊತ್ತಿಲ್ಲದೆ ನನ್ನ ಮೈಯನ್ನು ಏರಿತು ಇರುವೆ, ಅದರ ಮಕ್ಕಳು ಅದರ ಸಂತತಿ ಈ ತಾಯಿ ಇರುವೆಯನ್ನು ಕಳ್ಕೊಂಡು ಎಷ್ಟು ಪಶ್ಚಾತ್ತಾಪ ಪಟ್ಟು ಎಷ್ಟು ದುಃಖನ ಅನುಭವಿಸ್ತುವೋ, ಈ ಇರುವೆ ನನ್ನ ಮೈ ಮೇಲೆ ಹರಿತಾ ಹರಿತಾ ತನ್ನ ಮಕ್ಕಳನ್ನು ಹುಡುಕಾಡುವ ಪರಿಸ್ಥಿತಿಯನ್ನು ಕಂಡು ನನ್ನ ಹೃದಯ ಕರಗಿಹೋಯ್ತು. ಹಾಗಾಗಿ ಆ ತಾಯಿಯ ಮಕ್ಕಳನ್ನು ಅಗಲಿಸಬಾರದು ಅಂಥೇಳಿ ಆ ಇರುವೆಯನ್ನು ನಾವು ಎಲ್ಲಿ ಕುಳಿತಿದ್ದೋ ಅದೇ ಜಾಗದಲ್ಲಿರುವಂತಹ
ಅದರ ಬಿಲಕ್ಕೆ ಸೇರಿಸಿ ಬಂದೆ. ಶಿವಾನಂದರು ಹೇಳಿದ ಮಾತು, ನಿಮಗೆ ಇಷ್ಟು ದಿವಸ ನಾನು ಸಾಧುಗಳೇ ಅಂತಿದ್ದೆ, ದಾಸ ಅಂತಿದ್ದೆ. ಇಲ್ಲಪ್ಪ, ನಿಜವಾಗಿ ನಿಮ್ಮನ್ನು ನಾನು ಕರಿಬೇಕಿದ್ದು ದಯಾನಂದ ಅಂತ ಕರಿಬೇಕು ಹೀಗೆ ಅಂತ. ಈ ಮಾತು ನಾನು ಅವತ್ತು ಹೇಳಿದ್ದೆ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಪಾಂಡಿತ್ಯವನ್ನು ಗಳಿಸು, ಜ್ಞಾನವನ್ನು ಗಳಿಸು, ಹೃದಯವನ್ನು ಮೃದು ಮಾಡಿಕೋ, ಮುಗ್ಧತೆಯನ್ನು ಬೆಳೆಸಿಕೋ ಅಂತ ಉಪನಿಷತ್ತು ಹೇಳುತ್ತೆ. ಅದನ್ನು ಯಥಾರ್ಥವಾಗಿ ನಾವು ಶ್ರೀಧರ ನಡೆಯಲ್ಲಿ ಕಾಣ್ತೇವೆ. ಅಂದ ಮಾತ್ರಕ್ಕೆ ಶ್ರೀಧರರಿಗೆ ಬಹಳಷ್ಟು ವಿಷಯಗಳು ಗೊತ್ತಿದ್ರೂ ಸಹ ಗೊತ್ತಿಲ್ಲದೇ ಇರುವ ಹಾಗೆ ಇರ್ತಾ ಇದ್ರು.